ರಾಹುಲ್ ಗಾಂಧಿಯವರು ಈ ದೇಶದ ಒಬ್ಬ ಯುವ ಸಂಸತ್ ಸದಸ್ಯರಾಗಿ ಬಹಳಷ್ಟು ಅನುಭವಿ ಉತ್ತಮ ವಿಚಾರಗಳನ್ನು ಪಾರ್ಲಿಮೆಂಟಲ್ಲಿ ಮಂಡಿಸುವ ಮುಖಾಂತರ ಇವತ್ತು ಜನವಿರೋಧಿ ನೀತಿಗಳು ಬಿ ಜೆ ಪಿದ್ದು ಏನಿದೆ ಅದನ್ನೆಲ್ಲವನ್ನು ಕೂಡ ಜನರಿಗೆ ತಿಳಿಯಪಡಿಸುವ ಮುಖಾಂತರ ಈ ಬಿ ಜೆ ಪಿ ಸರ್ಕಾರದಲ್ಲಿರ್ತಕ್ಕಂಥ ಜನ ವಿರೋಧಿ ನೀತಿಗಳನ್ನು ಇವತ್ತು ಹಾಗೆ ಈ ಆಡಳಿತ ನಡೆಸ್ತಕ್ಕಂಥ ಪಕ್ಷದ ಮೇಲೆ ಏರಿದಂಥ ಕೆಲವೊಂದು ವಿಚಾರಗಳನ್ನು ಜನರಿಗೆ ಪಾರ್ಲಿಮೆಂಟಲ್ಲಿ ತಿಳಿಸಿದಂಥ ಒಂದು ಅತ್ಯುತ್ತಮ ವ್ಯಕ್ತಿತ್ವ ಶ್ರೀಯುತ ರಾಹುಲ್ ಗಾಂಧಿಯವರು. ಅವರನ್ನು ಈ ವಿಚಾರಗಳನ್ನು ಅವರು ಮಂಡನೆಯನ್ನು ಮಾಡಿಸಿದಂಥ ಸಂದರ್ಭದಲ್ಲಿ ಅವರ ವಿಚಾರಗಳನ್ನು ಎತ್ತಿಕೊಂಡು ಇವತ್ತು ಬಿ ಜೆ ಪಿ ಸರ್ಕಾರದ ಒಂದು ಕುಮ್ಮಕ್ಕಿನಿಂದ ಅವರಿಗೆ ಸಂಸತ್ ಸದಸ್ಯ ಸ್ಥಾನವನ್ನು ಅನರ್ಹಗೊಳಿಸಿ ಅವರಿಗೆ 2 ವರ್ಷದ ಶಿಕ್ಷೆಯನ್ನು ಕೂಡ ವಿಧಿಸಬೇಕೆನ್ನುವಂಥ ಒಂದು ಆ ಮಾರ್ಗ ರೂಪದಲ್ಲಿ ಇವತ್ತು ಬಿ ಜೆ ಪಿ ಸರ್ಕಾರ ಒಂದು ಕುಮ್ಮಕ್ಕನ್ನು ಮಾಡ್ತಾ ಇದೆ. ಈ ಎಲ್ಲ ವಿಚಾರಗಳನ್ನು ಕಂಡಂಥ ಕಾಂಗ್ರೆಸ್ ಪಕ್ಷ ಇವತ್ತು ನಮ್ಮ ರಾಜ್ಯದ ಅಧ್ಯಕ್ಷರಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಇವತ್ತು ರಾಜ್ಯದಾದ್ಯಂತ ಮೌನ ಪ್ರತಿಭಟನೆಯನ್ನು ಮಾಡಬೇಕು. ಇವತ್ತು ಏನು ಸತ್ಯತೆ ಇದೆ ಅದು ಜನರಿಗೆ ತಿಳಿಬೇಕು. ಸತ್ಯತೆ ವಿರುದ್ಧ ಮಾತಾಡಿದಂಥ ವ್ಯಕ್ತಿಯನ್ನು ಈ ರೀತಿ ಅನರ್ಹಗೊಳಿಸಿರುವುದು ಸಂಸತ್ತಿನಲ್ಲಿ ಇದು ನಮ್ಮ ದೇಶದ ಇತಿಹಾಸದಲ್ಲೇ ಈ ವಿಷಯಕ್ಕೆ ಮೊದಲು ಅಂತೇಳಿ ನಾವು ಹೇಳ್ತಾ ಇದ್ದೇವೆ. ಆಡಳಿತ ಪಕ್ಷ ವಿರೋಧ ಪಕ್ಷಗಳು ಇವತ್ತು ವಿಚಾರಗಳನ್ನು ಜನರಿಗೆ ತಿಳಿಸಬೇಕಾಗಿದೆ. ವಿರೋಧ ಪಕ್ಷಗಳು ಆಡಳಿತ ಪಕ್ಷಗಳು ಜನರ ವಿರೋಧಿಯಾಗಿ ಕೆಲಸ ಮಾಡಿದಾಗ ಅದನ್ನು ಎಚ್ಚೆತ್ತಾಗಿ ವಿರೋಧ ಪಕ್ಷಗಳು ಇವತ್ತು ತಿಳಿಸಬೇಕಾಗ್ತದೆ. ಆ ನೆಲೆಯಲ್ಲಿ ಇವತ್ತು ರಾಹುಲ್ ಗಾಂಧಿಯವರು ಜನರಿಗೆ ವಿರೋಧ ಪಕ್ಷದ ನಾಯಕನಾಗಿದ್ದುಕೊಂಡು ಇವತ್ತು ಪಾರ್ಲಿಮೆಂಟಲ್ಲಿ ಆ ವಿಷಯವನ್ನು ತಿಳಿಸೋಕ್ಕೋಸ್ಕರ ಅವರಿಗೆ ಕೊಡುವಂಥ ಈ ಒಂದು ವಿಚಾರದ ಮಟ್ಟದಲ್ಲಿ ಇವತ್ತು ಅವರಿಗೆ ಯಾವುದೇ ರೀತಿಯ ಶಿಕ್ಷೆಗಳನ್ನು ಒಳಗಿಸಬಾರ್ದು, ಸತ್ಯಕ್ಕೆ ಜಯ ಇದೆ ಎನ್ನುವಂಥ ನೆಲೆಯಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷದ ನಾವೆಲ್ಲರೂ ಸೇರಿಕೊಂಡು ರಾಜ್ಯದಾದ್ಯಂತ ಮೌನ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ. ಇದಕ್ಕೆ ಸಂಪೂರ್ಣವಾದಂಥ ಬೆಂಬಲ ಇವತ್ತು ಗ್ರಾಮ ಮಟ್ಟದಿಂದಲೇ ಸಿಕ್ಕಿದೆ. ಭವಿಷ್ಯದ ನಾಯಕರಾಗಿ ರಾಹುಲ್ ಗಾಂಧಿಯವರು ಈ ದೇಶದ ಪ್ರಧಾನಮಂತ್ರಿಗಳು ಆಗಬೇಕು ಎನ್ನುವಂಥ ಇಚ್ಛೆ ಇವತ್ತು ಜನಸಾಮಾನ್ಯರಿಗೆ ಕೂಡ ಮೂಡಿಬಂದಿದೆ ಎನ್ನುವಂಥ ನೆಲೆಯಲ್ಲಿ ನಾವೆಲ್ಲರೂ ಅವರಿಗೆ ಜೈಕಾರವನ್ನು, ರಾಹುಲ್ ಗಾಂಧಿ ಅವರಿಗೆ ಕಾಂಗ್ರೆಸ್ ಪಕ್ಷದ ಪರವಾಗಿ ನಮ್ಮೆಲ್ಲರ ಪರವಾಗಿ ಜೈಕಾರವನ್ನು ಕೂಗಿಕೊಂಡು ಈ ಮೌನ ಪ್ರತಿಭಟನೆಯನ್ನು ಮುಂದುವರಿಸುತ್ತೇವೆ. ಇವತ್ತು ಅವರನ್ನು ಸಂಸತ್ತಿನಿಂದ ಅನರ್ಹಗೊಳಿಸಿದಂಥ ಈ ಅದರ ವಿರುದ್ಧ ನಾವು ಇವತ್ತು ಮೌನ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ. ಇಂಥ ವಿಚಾರಗಳು ಬಹಳಷ್ಟು ಆಗಿದೆ. ಇದಕ್ಕಿಂತ ದೊಡ್ಡ ದೊಡ್ಡ ವಿಚಾರಗಳು ಆದರೂ ಕೂಡ ಈ ಬಿ ಜೆ ಪಿ ಸರ್ಕಾರದ ಕುಮ್ಮಕ್ಕಿನಿಂದ ಇವತ್ತು ಅನರ್ಹಗೊಳಿಸುವಂಥ ಪ್ರಥಮ ಆದ್ಯತೆಯನ್ನು ಕೊಟ್ಟಂಥ ಒಂದು ಸರ್ಕಾರ ಎಂದರೆ ಅದು ಬಿ ಜೆ ಪಿ ಸರ್ಕಾರ. ನಾವು ಇವತ್ತು ರಾಹುಲ್ ಗಾಂಧಿಯೊಟ್ಟಿಗೆ ನಾವೆಲ್ಲ ಇಡೀ ಬ್ಲಾಕ್ ಮಟ್ಟದಿಂದ ಹಿಡಿದು ಇಡೀ ರಾಜ್ಯ ಮಟ್ಟದ ದೇಶ ಮಟ್ಟದವರೆಗೆ ನಾವೆಲ್ಲ ಒಟ್ಟಿಗೆ ಇದ್ದೇವೆ. ನೀವು ಒಬ್ಬರಲ್ಲ, ನಿಮ್ಮೊಟ್ಟಿಗೆ ನಾವು ಕೂಡ ಇದ್ದೇವೆ ಅಂತೇಳಿ ಸಂದೇಶವನ್ನು ಕೊಡಲಿಕ್ಕೆ ನಾವು ಇವತ್ತು ಮೌನ ಪ್ರತಿಭಟನೆಯನ್ನು ಆಚರಿಸಿದ್ದೇವೆ. ಆದ್ದರಿಂದ ಇದನ್ನು ಕೂಡಲೇ ಅನರ್ಹಗೊಳಿಸಿದಂಥ ಈ ಅನುಮತಿಯನ್ನು ಕೂಡಲೇ ಹಿಂಪಡೆಯಬೇಕು. ಅದು ಕೋರ್ಟು ಆದೇಶದ ಮೇರೆಗೆ ಆಗಿದೆ. ಇವತ್ತು ಕೋರ್ಟು ಕೂಡ ಇದನ್ನು ಮನನ ತಗೊಂಡು ಅದನ್ನು ಅನುಮತಿಯನ್ನು ಕೊಡಬೇಕಂತೆಲ್ಲ ನಾವೆಲ್ಲ ಮಡಿಪು ಬ್ಲಾಕ್ ವತಿಯಿಂದ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ, ಮೌನವಾಗಿ ಆಚರಿಸ್ತಾ ಇದ್ದೇವೆ. ಇದಕ್ಕೆಲ್ಲ ಪತ್ರಿಕಾ ಮತ್ತು ದೃಶ್ಯ ಮಾಧ್ಯಮ ನಮಗೆ ಸಹಕಾರ ಕೊಡ್ತದೆ. ಇದನ್ನೆಲ್ಲ ವಿಸ್ತಾರವಾಗಿ ಮಾಡಬೇಕಂತೇಳಿ ಈ ಮೂಲಕ ನಾನು ವಿನಂತಿಸ್ತೇನೆ.